ಮನುಷ್ಯ ನೀರಲ್ಲಿ ತನ್ನ ಮುಖ ಕಂಡು ಕನ್ನಡಿನ ಕಂಡಿಡ್ದ. ಆದರೆ ಕನ್ನಡಿ ನೋಡೋ ಮನುಷ್ಯರು ಮನಸ್ಸು ಹೇಗಿದೆ ಅನ್ನೋದನ್ನು ಮಾತ್ರ ಕಂಡಿಡಿಲಿಲ್ಲ. ನಮ್ಮ ಮನಸ್ಸನ್ನೇ ನಾವು ನಿಯಂತ್ರಿಸಲು ಅಸಾಧ್ಯ ಆದಾಗ ಬೇರೆ ಏನಂತಾನೆ ನಾವು ನಿಯಂತ್ರಿಸಲು ಸಾಧ್ಯ ಅಲ್ವಾ? ನಿಮಗೆ ಮೋಸ ಮಾಡಿ ನೋವು ನೀಡಿರೋರ ಬಗ್ಗೆ ಸದಾಕಾಲ ಯಾಕೆ ಯೋಚಿಸಬೇಕು? ನಿಮಗೆ ಬೇಡವಾದದ್ದು ವ್ಯಕ್ತಿ ಆದರೂ ಸರಿ, ವಸ್ತು ಆದರೂ ಸರಿ, ಅದರಿಂದ ದೂರ ಆಗೋದೇ ಒಳ್ಳೆಯದು. ಮತ್ತೆ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅವ್ರಿಗೆ ನೀವು ಬೇಡ ಆಗಿರಬೇಕಾದ್ರೆ ನಿಮಗೆ ಅವ್ರು ಯಾಕೆ? ನಿಮ್ಮನ್ನು ಯಾರು ಪ್ರೀತಿಸಿ ಗೌರವಿಸ್ತಾರೋ ಅಂಥವ್ರನ್ನ ನೀವು ಪ್ರೀತಿಸಿ, ಅಂಥವ್ರನ್ನ ನೀವು ಗೌರವಿಸಿ. ಆತ್ಮಗೌರವನೇ ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳಿ. ಇಷ್ಟಪಟ್ಟಿದ್ದೆಲ್ಲ ಸಿಕ್ಕಿದ್ರೆ ಬದುಕಿಗೆ ಅರ್ಥನೇ ಇರ್ತಾಯಿರಲಿಲ್ಲ. ಮೂಲದಿಂದ ಈ ಬದುಕು ಏನೆಲ್ಲ ಆಟಾಡಿಸುತ್ತೆ, ಏನೆಲ್ಲ ಕಲಿಸುತ್ತೆ, ಈ ಬದುಕೆ ಹೇಗೆ? ಬಯಸಿದ್ದು ಸಿಕ್ಕರು ಸಿಗದಂತೆ ಅನುಭವಿಸಲು ಆಗದಂತೆ ಆಗುತ್ತೆ. ದೇವ್ರ ನಾಟಕ ರಂಗದಲ್ಲಿ ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಎಲ್ಲವನ್ನೂ ಹೆಣೆಯೋ ಮಾಂತ್ರಿಕ ಶಕ್ತಿ ಇರೋದು ಅವನಿಗೆ ಮಾತ್ರ. ಅವನೇ ಭೂಮಿಯ ಅಧಿಪತಿ, ನಾವೆಲ್ಲ ಸ್ವಲ್ಪ ಸಮಯ ಬಾಡಿಗೆಗೆ ಬಂದೋಗೋರಷ್ಟೇ. ದೇವರ ಯೋಚನೆ ಯೋಜನೆ ಅರಿಯೋದು ಸಾಮಾನ್ಯ ಮನುಷ್ಯರಾದ ನಮಗೆ ಅಸಾಧ್ಯ. ಅವನು ಬರೆದ ಎಲ್ಲ ಋಣದ ಭಿಕ್ಷೆಯಲ್ಲಿ ನಾವೆಲ್ಲ ಒಪ್ಪಿಗೆ ಇದ್ದರೂ ಇಲ್ಲದಿದ್ದರೂ ತಲೆಬಾಗಿ ಜೀವನ ಸಾಗಿಸ್ಲೇಬೇಕು. ಕೆಲವರು ಅವರಿಗೆ ಪ್ರೀತಿಯಲ್ಲಾದ ಮೋಸ, ಸಂಬಂಧಿಕರು ಮಾಡಿದ ಮೋಸ, ಸ್ನೇಹಿತರು ಮಾಡಿದ ನೋವು, ಇದನ್ನೇ ಯಾವಾಗಲೂ ನೆನಪು ಮಾಡಿಕೊಂಡು ಕೊರಕ್ತಾರೆ. ಭೂತ್ಕಾಲದಲ್ಲೇ ಆಗಿ ಹೋಗಿರೋದನ್ನ ನೆನಪು ಮಾಡ್ಕೊಂಡು ನೆನಪು ಮಾಡಿಕೊಂಡು ನಮಗೆ ನಾವೇ ಎಷ್ಟು ಅಂತ ನೋವು ಅನುಭವಿಸ್ಬೇಕು? ನಿಮ್ಮ ಮನಸ್ಸಿಗೆ ಹೆಚ್ಚು ನೋವು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ನಿಮಗೆ ಮೋಸ ಮಾಡಿದವ್ರಿಗೆ ಭಗವಂತ ತಾನೂ ಮೋಸ ಮಾಡ್ತಾನೆ. ನಿಮಗೆ ಅವ್ರು ಹೇಗೆ ಮೋಸ ಮಾಡಿದಾರೋ ಹಾಗೆ ಅವ್ರಿಗೂ ಮೋಸ ಮಾಡೋಕ್ಕೆ ಅಂತ ಒಬ್ಬರನ್ನ ಸೃಷ್ಟಿ ಮಾಡೇ ಮಾಡಿರ್ತಾನೆ. ಜಗತ್ತಿನಲ್ಲಿ ಯಾರ ಬದುಕು ಕೂಡ ತುಂಬ ಸುಖದಲ್ಲಿರೋದಿಲ್ಲ. ಎಲ್ರಿಗೂ ಅವ್ರದೇ ಆದ ನೋವುಗಳನ್ನ ಕೊಟ್ಟಿರ್ತಾನೆ. ಇಲ್ಲಿ ಯಾರೂ ಶಾಶ್ವತ ಅಲ್ಲ. ಇರೋಷ್ಟು ದಿನ ಎಲ್ಲರೂ ಖುಷಿಯಾಗಿರ್ಬೇಕಷ್ಟೆ. ನಿಮಗೆ ನೀವು ನಿಮ್ಮ ಜೀವನದಲ್ಲಿ ಮೊದಲು ಪ್ರಮುಖ ಸ್ಥಾನ ಕೊಡೋದನ್ನು ಕಲ್ತ್ಕೊಳ್ಳಿ. ನಿಮಗೆ ನೋವು ಮಾಡಿರೋದ್ರಿಂದ ಏನು ಹೇಳದೆ ದೂರ ಬನ್ನಿ. ಅವರಿಗೆ ಏನು ಉತ್ತರ ಕೊಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ಎಂದಿಗೂ ನೋವು ಮಾಡ್ಕೋಬೇಡಿ. ಸದಾ ಖುಷಿಯಿಂದನೇ ಜೀವಿಸಿ. ಯಾರೋ ಒಂದು ನಿಮ್ಮ ಕೈ ಹಿಡಿತಾರೆ, ಯಾರೋ ನಿಮ್ಮ ಕಷ್ಟಕ್ಕಾಗ್ತಾರೆ, ಯಾರೋ ಜೀವನ ಪೂರ್ತಿ ನಿಮ್ಮ ಜೊತೆಯಲ್ಲಿರ್ತಾರೆ ಅನ್ನೋ ಭ್ರಮೆಯಲ್ಲಿ ಬದುಕಬೇಡಿ. ಎಲ್ಲರೂ ಒಂದಲ್ಲ ಒಂದಿನ ಬದಲಾಗೇ ಆಗ್ತಾರೆ. ಎಲ್ಲರೂ ಒಂದಲ್ಲ ಒಂದಿನ ನಿಮ್ಮಿಂದ ದೂರ ಹೋಗೇ ಹೋಗ್ತಾರೆ. ಹುಟ್ಟುವಾಗ ತಾಯಿ ಗರ್ಭದಿಂದ ಒಬ್ಬರೇ ಹೊರಗೆ ಬರ್ತೀವಿ, ಸಾಯುವಾಗಲೂ ಅಷ್ಟೇ. ಯಾರು ಎಷ್ಟೇ ಆತ್ಮೀಯರಾಗಿದ್ದರೂ ತಾವು ಬಂದು ನಮ್ಮ ಜೊತೆ ಚಿತೆ ಇರಲ್ಲ, ಅಥವಾ ಸಮಾಧಿ ಮಾಡಲು ತೋರಿದ ಗುಂಡಿಯೊಳಗೆ ನಮ್ಮ ಜೊತೆ ಬಂದು ಕೂತ್ಕೊಳ್ಳಲ್ಲ. ಹುಟ್ಟುವಾಗ ಬರಿಗೈಲಿ ಬಂದಿರ್ತೀವಿ, ಹೋಗುವಾಗಲೂ ಸಹ ಅಷ್ಟು ಐಶ್ವರ್ಯ ಇದ್ರೂ ಎಲ್ಲನೂ ಇಲ್ಲೇ ಬಿಟ್ಟು ಹೋಗಬೇಕು. ಇದೇ ಜಗದ ನಿಯಮ, ಇದೇ ಪ್ರಕೃತಿ ಧರ್ಮ. ಪ್ರೀತಿಯ ವೀಕ್ಷಕರೇ, ದೈವಶಕ್ತಿ ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಕರೆ ಮಾಡಿ ಮಾತನಾಡಿ. ಶುಭವಾಗಲಿ. ನಮಸ್ಕಾರ.